ಎಲ್ಲರೂ ನಾನೊಂದು ಪ್ರಶ್ನೆ ಕೇಳ್ತೀನಿ, ಪ್ರಶ್ನೆ ಅದಕ್ಕೆ ಬಹಳ ಹಾನೆಸ್ಟ್ ಆಗಿರಬೇಕು. ಈ ಕ್ಯಾಮ್ರಾ ಅವರು ಸ್ವಲ್ಪ ನಿಂತ್ಕೊಳ್ಳಿ, ನಮ್ಮ ಸೋಷಿಯಲ್ ಮೀಡಿಯಾ ಕ್ಯಾಮ್ರಾ ಅವರು ಒಂದು ಫೋಟೋ ಹಿಡಿಬೇಕು, ನಿಂತ್ಕೊಳ್ಳಿ ಮನೇಲಿ ಮೇಲೆ ಪ್ಲೀಸ್ ಕಮ್. ಈಗ ನಿಮಗೆಲ್ಲ ಒಂದು ರೂಲ್ಸ್ ಇದೆ, ನಾನು 87ರಿಂದ ಇಲ್ಲಿ ಇದ್ದೀನಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿಂದ ಹೇಳ್ತೀನಿ, 89ರಿಂದ ಅಸೆಂಬ್ಲಿದ್ದೀನಿ, ಮೂರ್ನಾಲ್ಕು ಬಾರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೀನಿ, ಇಲ್ಲಿ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೆಲಸ ಮಾಡಿದ್ದಾರೆ. ಎಷ್ಟು ಜನ ಆಫೀಸರ್ಸ್ ಇಲ್ಲ, ತಾಲೂಕ್ ಲೆವೆಲ್ ಇರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಇರ್ಬೋದು, ನಿಮ್ ನಿಮ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಲ್ಲಿ ಮನೆ ಮಾಡ್ಕೊಂಡು ಇದ್ದೀರಿ ಅನ್ನೋದನ್ನ ಕೈ ಎತ್ತಬೇಕು. ಯಾರು ಇದ್ದೀರಿ ಅವ್ರು ಮಾತ್ರ ಕೈ ಎತ್ತಬೇಕು. ಫೋಟೋ ಹೊಡೆಯಿರೋದನ್ನ ಯಾರು ಕೈ ಎತ್ತಿಲ್ಲ ಅವ್ರಿಲ್ಲ ಅಂತ ಪ್ರೆಸ್ ಅವರೇನು ಸುಮ್ಮನೆ ಕೂತ್ಕೊಳ್ಳಿ, ದೇವ್ರು ಕೂತ್ಕೊಳ್ಳಿ ನೋಡಿ. ಡಿಸಿ ಅವರೇ, ಸಿಇ ಅವರೇ, ಇವರು ಒಂದು ತಿಂಗಳು ಟೈಮ್ ಕೊಡ್ತೀವಿ. ನಿಮ್ ರೂಲ್ಸ್ ಏನ್ ಹೇಳ್ತದೆ ಪ್ಲೀಸ್ ಹೇಳಿ, ನನಗೆ ಗೊತ್ತಿಲ್ಲ, ನನಗೆ ಸ್ವಲ್ಪ ಅನುಭವ ಇಲ್ಲ, ಹೇಳಿ. ಎಲ್ಲ ಆಫೀಸರ್ಸ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರಬೇಕು ಅಂತ ಇದೆ, ಅವರವರ ಹೆಡ್ ಕ್ವಾರ್ಟರ್ಸ್. ಫಾರ್ ಎಕ್ಸಾಂಪಲ್ ಒಂದು ತಾಲೂಕು, ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಚನ್ನಪಟ್ಟಣ, ನಿಮ್ಮ ಪ್ಲೇಸ್ ಆಫ್ ವರ್ಕ್ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಡಬಲ್ ಇ ಚನ್ನಪಟ್ಟಣ, ನಿಮ್ಮ ಮನೆ ಚನ್ನಪಟ್ಟಣ, ನಿಮ್ಮ ಕ್ಷೇತ್ರದೊಳಗೇನೆ ಇರಬೇಕು. ಫಾರ್ ಮೀ ಆಸ್ ಎ ಡಿಸಿ, ಮೈ ಹೆಡ್ ಕ್ವಾರ್ಟರ್ಸ್ ಇಸ್ ದಿ ಎಂಟೈರ್ ಡಿಸ್ಟ್ರಿಕ್ಟ್, ಹಿರಿ ಜಿಲ್ಲೆನೇ ನನ್ನ ಹೆಡ್ ಕ್ವಾರ್ಟರ್ಸ್. ಬಟ್ ಇ ಯು ಚನ್ನಪಟ್ಟಣ ಫಾರ್ ಎಕ್ಸಾಂಪಲ್ ಆಫ್ ತಹಸೀಲ್ದಾರ್ ಚನ್ನಪಟ್ಟಣ, ಅದು ಹೆಡ್ ಕ್ವಾರ್ಟರ್ಸ್ ಇಸ್ ಚನ್ನಪಟ್ಟಣ ತಾಲೂಕು. ಈ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಿಮ್ಮ ಮನೆ ಇರಬೇಕು. ಹೆಡ್ ಕ್ವಾರ್ಟರ್ಸ್ ಬಿಟ್ಟು ಹೋಗುವಾಗ ಯು ಕೆನಾಟ್ ಲೀವ್ ವಿತೌಟ್ ವೆರಿ ಕ್ಲಿಯರ್ ಎಕ್ಸ್ಪ್ಲಿಸಿಟ್ ಪರ್ಮಿಷನ್. ದಿಸ್ ಇಸ್ ದ ರೂಲ್. ಆಲ್ ಡಿಪಾರ್ಟ್ಮೆಂಟ್ಸ್. ನಾನು ಇದನ್ನ ಸರಿ ಯಾರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಗ್ರಾಮ ಪಂಚಾಯತಿ ಸೆಕ್ರೆಟರಿ ಗ್ರಾಮ ಪಂಚಾಯತಿ ಇರಬೇಕು, ಪಿಡಿಒ ಅವನ ವ್ಯಾಪ್ತಿಲಿ ಅವನಿರ್ಬೇಕು, ವಿಲೇಜ್ ಅಕೌಂಟೆಂಟ್ ಅಲ್ಲಿರ್ಬೇಕು, ರೆವಿನ್ಯೂ ಇನ್ಸ್ಪೆಕ್ಟರ್ ಅಲ್ಲಿರ್ಬೇಕು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವನಲ್ಲಿರ್ಬೇಕು, ಬೇರೆ ಬೇರೆ ಯಾವುದೇ ಇಲಾಖೆಗೆ ಸಂಬಂಧಪಟ್ಟಂತವರು ಫಸ್ಟ್ ಅಲ್ಲಿರ್ಬೇಕು. ಜನರ ಮಧ್ಯದಲ್ಲಿ ಅವರು ಕೆಲಸ ಮಾಡಬೇಕು. ನಿಮ್ಮನ್ನು ಹುಡುಕೊಂಡು ಬೆಂಗಳೂರಿಂದ ಬರೋದನ್ನ ಕಾಯ್ಕೊಂಡು ಕೂತ್ಕೊಂಡು, ಇಲ್ಲ ಎಲ್ಲ ರಾಮನಗರದಿಂದ ಎತ್ಕೊಂಡು ಅವ್ನು ಕೊಳಗಡಳ್ಳಿ ಬರೋದನ್ನ ಕಾಯ್ಕೊಂಡು ಕೂತ್ಕೊಂಡು, ಅದೆಲ್ಲ ಆಗಲ್ಲ. ನಮ್ಗೆ ಯಾರು ನಿಮ್ ಲಂಚ ಬೇಕಾಗಿಲ್ಲ, ಯಾರು ನಿಮ್ಮನ್ನ ಪೋಸ್ಟಿಂಗ್ಸ್ಗೆ ಗೆಸ್ಟಿಂಗ್ಸ್ಗೆ ಈ ಜಿಲ್ಲೆಯಲ್ಲಿ ನೀವ್ಯಾರು ಲಂಚ ಕೊಟ್ಬಿಟ್ಟು ಈ ಸ್ಥಾನಕ್ಕೆ ಬರೋ ಅವಶ್ಯಕತೆ ಇಲ್ಲ. ನೀವು ಯಾರು ಲಂಚ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದು ನನ್ನ ಮೊದಲನೆಯ ಫರ್ಮ್ ಸ್ಟ್ಯಾಂಡ್. ಫಸ್ಟ್ ನಿಮ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನೀವಿರ್ಬೇಕು. ನಿಮ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರಕ್ ಆಗ್ಲಿಲ್ಲ, ಪಾಪ ನಿಮ್ಗೆ ಎಲ್ಲಿ ಬೇಕೋ ನೀವು ಜಾಗ ಖಾಲಿ ಮಾಡ್ಕೊಂಡು ನೀವು ಹೋಗ್ಬೇಕು. ಏನಾದ್ರೂ ತಕರಾರು ಇದೆಯಾ? ನಾನು ಯಾವನು ಟ್ರಾನ್ಸ್ಫರ್ ಮಾಡಿಸಲ್ಲ, ನಾನು ಯಾರಕ್ಕೆ ಕೆಲಸ ತಗೋಬೇಕು ನನಗೆ ಗೊತ್ತಿದೆ, ನನಗೆ ಎಂತವ್ರನ್ನು ಹೆಂಗ್ ಬಗ್ಗಿಸ್ಬೇಕು ಅಂತೂ ನನಗೆ ಗೊತ್ತಿದೆ, ನಮ್ಮ ವೀಕ್ನೆಸ್ ಏನು ಅಂತಲೂ ಗೊತ್ತಿದೆ, ಸ್ಟ್ರೆಂತ್ ಏನು, ನಿಮ್ ಸ್ಟ್ರೆಂತ್ ಏನು ಅಂತಲೂ ಗೊತ್ತಿದೆ ನನಗೆ. ಇವ್ರಿಗೆ ಈ ನೀನ್ ಟ್ರಾನ್ಸ್ಫರ್ ಮಾಡಿ ನಮ್ಮ ಬರ್ತಾನೆ ಅವಂದು ಅದೇ ಕತೆನೆ, ನಿಮ್ಮ ಹತ್ರ ಕೆಲಸ ಏನ್ ತೆಗಿಬೇಕು ಅಂತ ನಮ್ಗೆ ಗೊತ್ತಿದೆ. ಟ್ರಾನ್ಸ್ಫರ್ ಇಸ್ ನಾಟ್ ದ ಸೊಲ್ಯೂಷನ್. ಟ್ರಾನ್ಸ್ಫರ್ ಮಾಡ್ತದ ಏನು ಕೆಲಸ ಇಲ್ಲ, ಔಟ್ ಆಫ್ ದ ವೇ ಇನ್ನು ಮಾಡಕ್ ಹೋಗಿಲ್ಲ. ನಿಮ್ ಸಿಇಒ ಕೇಳಿ, ಎಸ್ ಪಿ ಕೇಳಿ, ಡಿಸಿ ಕೇಳಿ, ಯಾರಿಗಾದ್ರು ನಾನು ಎಂ ಎಲ್ ಎ ಆಗಿದ್ದೀನಿ, ಒಂದು ಬಂದ ಮೇಲೆ ಒಂದು ಫೋನ್ ಮಾಡಿದೀನಿ ಕೇಳಿ, ನಿಮ್ಗೆ ಯಾರಿಗಾದ್ರು ಫೋನ್ ಮಾಡಿದ್ದೀನಿ ನಾನು, ಯಾರಾದ್ರೂ ಜಿಲ್ಲಾ ಕಚೇರಿಗೆ, ತಾಲೂಕ್ ಆಫೀಸ್ಗೆ, ಪಿ ಡಿ ಒ ಆಫೀಸ್ಗೆ, ಪಿ ಡಿ ಒ ಇಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.